ಒಂದು ವಿಚಾರ ಯಾವಾಗಲೂ ಎಲ್ಲ ಮಾತಾಡ್ತಿರ್ತಾರೆ ಮಂಡ್ಯ ಅಂದ ಮಂಡ್ಯ ಜನ ಆಗಲೇ ಹೇಳಿದೆ ಅವರು ಆ ಅದೇ ಕ್ಷಣ ರಿಯಾಕ್ಟ್ ಮಾಡಕ್ ಹೋಗಲ್ಲ ಕಾಯ್ತಾರೆ ಮೇಲೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಇಡೀ ಇದು ಶ್ರೀರಂಗಪಟ್ಟಣದ ರಾಜಕಾರಣದ ಇತಿಹಾಸದಲ್ಲಿ ಬಿಜೆಪಿಗೆ ತನ್ನದೇ ಆದಂತ ಒಂದು ಒಂದಷ್ಟು ವೋಟ್ ಬ್ಯಾಂಕ್ ಅನ್ನೋದಿದೆ ಸಚಿದಾನಂದ ಅವ್ರಿಗೆ ಈ ಕಾನ್ಫಿಡೆನ್ಸ್ ಇದೆಯಲ್ಲ ನಾನು ಮುಂದಿನ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ಗೆ ಕಾರಣ ಏನು ಯಾಕೆ ಶ್ರೀರಂಗಪಟ್ಟಣ ಜನ ವೋಟ್ ಹಾಕಬೇಕು ಅಂತ ನೋಡಿ ನನ್ನದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಹ್ಞೂ ಕಾನ್ಫಿಡೆನ್ಸ್ ಇದೆ ನನಗೆ ನಾನು ನೇರವಾಗಿ ಜನಗಳ ಹತ್ರ ಹೋಗ್ತೀನಿ ಇರೋ ವಿಚಾರವನ್ನ ಹೇಳ್ತೀನಿ ನನ್ನ ಒಂದಷ್ಟು ಪ್ರಣಾಳಿಕೆಗಳಿದೆ ಹೇಳ್ತೀನಿ ಮತ್ತೆ ನಾನು ಕುಟುಂಬ ರಾಜಕಾರಣವನ್ನು ವೈಯಕ್ತಿಕವಾಗಿ ವಿರೋಧ ಮಾಡೋದು ನಾನು ಹಲವಾರು ಸಭೆ ಸಮಾರಂಭಗಳು ಹೇಳಿದೀನಿ ನನ್ನ ತಲೆಗೆ ಲಾಸ್ಟ್ ಇದು ನನ್ನ ಮಗನಾಗ್ಲಿ ನನ್ನ ಹೆಂಡತಿನಾಗ್ಲಿ ನನ್ನ ರಾಜಕಾರಣ ಕರ್ಕ ಬರಲ್ಲ ಮತ್ತೇನು ಅಂದ್ರೆ ಹೊಸ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶವನ್ನ ಮಾಡಬೇಕಾಯ್ತದೆ ಮತ್ತೆ ಪ್ರತಿ ಐದತ್ತು ವರ್ಷಕ್ಕೆ ಜನಗಳ ಮನಸ್ಥಿತಿ ಚೇಂಜ್ ಆಗುತ್ತೆ ಆ ಮನಸ್ಥಿತಿಗೆ ಅನುಗುಣವಾಗಿ ನಾವು ರಾಜಕಾರಣ ಮಾಡಬೇಕು ನೋಡಿ ಮೈಸೂರು ಪಕ್ಕದಲ್ಲಿದ್ದೀವಿ ನಾವು ಬಹಳಷ್ಟು ಟೂರಿಸಂ ಪ್ಲೇಸ್ಗಳಿದೆ ಇಂಡಸ್ಟ್ರಿ ಹಬ್ಬಿದೆ ನಮ್ಮಲ್ಲಿ ಇದುವರೆಗೂ ಯಾಕೆ ಒಂದು ಗುರುತರವಾದಂಥ ಯುವಕರಿಗೆಲ್ಲ ಕೆಲಸ ಕೊಡುವಂತ ಕಾರ್ಖಾನೆಗಳು ಬಂದಿಲ್ಲ ಇನ್ಫೋಸಿಸ್ ನಮ್ಮ ಬಾರ್ಡ್ರಲ್ಲಿದೆ ಇದೆ ಯಾಕೆ ನಮ್ಮಲ್ಲೂ ಒಂದಷ್ಟು ಐ ಟಿ ಪಾರ್ಕ್ಗಳು ಐಟಿ ಟೆಕ್ಗಳು ಬಂದಿಲ್ಲ ಇರುವಂಥ ಟೂರಿಸಮ್ನ ಇದುವರೆಗೂ ಯಾಕೆ ಅಪ್ಗ್ರೇಡೇಷನ್ ಆಗಲಿಲ್ಲ ಇಲ್ಲಿ ಇಲ್ಲೇನಾಗಿದೆ ಯಾವುದೋ ಎರಡು ಕುಟುಂಬಗಳ ಮೂರು ಕುಟುಂಬಗಳ ತಿಕ್ಕಾಟ ರಾಜಕಾರಣ ಆಗಬಾರ್ದು ರಾಜಕಾರಣ ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ನಾವು ರಾಜಕಾರಣ ಮಾಡೋಕ್ಕೆ ಬರಬಾರ್ದು ಅದಕ್ಕೊಂದು ಹೆಸರು ರಾಜಕಾರಣ ಅಂತಿದ್ರು ನಮ್ಮ ಒಂದು ಬದ್ಧತೆ ಇಟ್ಕೊಂಡು ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಸಾರ್ವಜನಿಕವಾಗಿ ನಾವು ಪ್ರಾಮಾಣಿಕವಾಗಿ ಸಾರ್ವಜನಿಕ ಸೇವೆಯನ್ನ ಮಾಡ್ತೀವಿ ಅನ್ನೋ ಮನಸ್ಥಿತಿ ಇಟ್ಕೊಂಡು ರಾಜಕಾರಣ ಮಾಡ್ಬೇಕು ಮತ್ತೆ ಅಭಿವೃದ್ಧಿಗೆ ಪೂರಕವಾದಂತ ರಾಜಕಾರಣ ಮಾಡಬೇಕು ನಾನು ಹೇಳೋದು ಜನ ಐದು ವರ್ಷಕ್ಕೊಂದ್ಸತ್ ತೀರ್ಮಾನ ಮಾಡ್ತಾರೆ ನಾನು ಒಬ್ಬ ಒಬ್ಬರು ಬೆಂಬಲಿಗ ಒಂದ್ ಪಕ್ಷದ ಕಾರ್ಯಕರ್ತ ರಾಜಕೀಯವಾಗಿ ನಾನೇನೋ ಫಲಾಪೇಕ್ಷೆ ಬಡೀಬೇಕು ಒಂದ್ ಕಡೆ ಇಡಿ ಸಾರ್ವಜನಿಕವಾಗಿ ನೀವು ಹೋಗಿ ಕೇಳಿ ಏ ಎಂ ಪಿ ಏನೋ ಒಂದ್ ಸೌಂಡ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಮಾತಾಡ್ತಾರೆ ನಮ್ಮ ಜಿಲ್ಲೆ ಸಮಸ್ಯೆಗಳನ್ನ ಅಲ್ಲಿ ಧ್ವನಿ ಎತ್ತುತ್ತಾರೆ ಇವತ್ತಿಗೆ ಇವರೆಲ್ಲ ಎಂ ಪಿ ಎಂ ಪಿ ಎಂ ಪಿ ಅಂತಾರಲ್ಲ ಎಂ ಪಿ ಅವ್ರು ನಿದ್ದೆಗೆಡ್ಸವ್ರೆ ಇವ್ರನ್ನೆಲ್ಲ ಇಟ್ಕೊಂಡು ಮಂತ್ರಿಗಳಿತ್ಕಂಡು ಶಾಸಕರು ಇಟ್ಕೊಂಡು ಸರ್ಕಾರ ಇತ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳಿಲ್ ಮೊಕ ಮಾಡಿ ಗೆದ್ರಲ್ಲ ಅವರೆಲ್ಲ ಒಂಥರ ಅವ್ರ ಮನಸಲ್ಲಿ ಆ ಗಿಲ್ಟ್ ಫೀಲ್ ಇರ್ಬೋದು ಎಂ ಅವರು ಅವರ ಸಂವಿಧಾನದ ವ್ಯಾಪ್ತಿಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಏನೇನು ಬರುತ್ತೆ ಆ ಕೆಲಸ ಮಾಡ್ತಾರೆ ಶಾಸಕರು ಏನೇನು ಅವ್ರ ವ್ಯಾಪ್ತಿಲ್ ಬರಬೇಕು ಆ ಕೆಲಸ ಮಾಡ್ತಾರೆ ಒಟ್ಟಾರೆ ತೀರ್ಮಾನ ಮಾಡೋರು ಯಾರು ನಮ್ಗೆ ಪಾಸ್ ಆಫ್ ಫೇಲ್ ಹೇಳೋರು ಯಾರು ಐದು ಆ ಜನಕ್ಕೆ ಬಿಟ್ಬಿಡೋಣ ನೀವ್ ಯಾಕೆ ಕಿತ್ತಾಡ್ತೀರಾ ನಿಮ್ ಕೆಲ್ಸ ನೀವು ಮಾಡಿ ನಿಮಗ್ ಬರೋ ಮಾರ್ಕ್ಸ್ ನಿಮ್ಗೆ ಜನ ಕೊಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಹೋಗಿ ಬಂದು ಯಾಕೆ ಅವ್ರ ಬಗ್ಗೆ ನೀವು ಮಾತಾಡ್ಕೊಂಡು ಲೈಮ್ ಲೈಟ್ ಅಲ್ಲಿ ಇರ್ಬೇಕು ಅಂತ ಬಯಸ್ತೀರಾ ಸುಮಲತಾ ಅವ್ರ ಬಗ್ಗೆ ಮಾತಾಡ್ಕೊಂಡು ಅವರು ಪ್ರಚಾರ ತಗೋತಾ ಇದ್ದಾನೆ ನೀವು ಹೇಳ್ತೀರಿ ಒಂದು ವಿಚಾರ ಇಲ್ಲ ನಾನು ಆಗ್ಲೇ ಹೇಳಿದೆ ವರ್ಸಸ್ ಫೈಟ್ ನಡೀತಾ ಇತ್ತು ದೀರ್ಘಕಾಲ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಜೆಡಿಎಸ್ ನಲ್ಲಿ ಗೆಲ್ತಾ ಬಂದಿರೋ ಲೈಕ್ ಎಂಟರಿಂದ ಚುನಾವಣೆಯ ನಂತರಗಳಲ್ಲಿ ಅಹ್ ಅವರಿಬ್ಬರ ನಡುವಿನ ಹೋರಾಟದಲ್ಲಿ ಸಚಿದಾನಂದ್ ಎಂಟ್ರಿ ಕೊಟ್ಟು ಶ್ರೀರಂಗಪಟ್ಟಣದಲ್ಲಿ ಟ್ರಯಾಂಗಲ್ ಫೈಟ್ ತ ನಿಲ್ಲಿಸೋರೇ ಅನ್ನೋದು ಒಂದು ಚರ್ಚೆ ಜೊತೆಗೆ ಅದು ವಾಸ್ತವ ಕೂಡ ಕ್ಷೇತ್ರದಲ್ಲಿ ಕಾಣ್ತಾ ಇದೆ ಬಿಕಾಸ್ ಆಫ್ ನಿಮ್ದೇ ಆದಂತ ಒಂದು ತಂಡ ಕಟ್ಕೊಂಡು ಓಡಾಡ್ತಿದ್ದೀರಿ ಸಚಿದಾನಂದ ಕಂಟೆಸ್ಟ್ ಮಾಡಲಾಗಿ ಕಾಂಗ್ರೆಸ್ ಓಟ್ನೆ ಕೇಳ್ತಾವ್ರ ಅವರು ಇದು ಜೆಡಿಎಸ್ ಡಿ ಅನುಕೂಲ ಆಗ್ಬಿಡುತ್ತೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ ನೋಡಿ ನಾನು ಇಲ್ಲಿ ಗಂಟು ಬಂದಿರೋದು ಭಾಳ ಗುರು ಇಟ್ಕೊ ಬಂದಿವ್ನಿ ನಂದು ಬೇರೆ ನನ್ನ ವಿಚಾರಧಾರೆನೆ ಬೇರೆ ನಾನು ಯಾರನ್ನೋ ಗೆಲ್ಸಕ್ಕೋ ಸೋಲ್ಸಕ್ಕೋ ರಾಜಕಾರಣ ಮಾಡಬೇಕಾಗಿಲ್ಲ ನನ್ನ ಜೀವನದಲ್ಲಿ ಬಹಳಷ್ಟು ಕಹಿ ಅನುಭವಗಳು ಮತ್ತೆ ಒಳ್ಳೆ ಅನುಭವಗಳೆಲ್ಲ ಆಗಲ್ಲ ಮತ್ತು ನಾನು ನನ್ನ ಎದುರಾಳಿಗಳ ಪ್ಲಸ್ ಮೈನಸ್ಸು ನನಗೆ ಗೊತ್ತು ಜನ ಹೊಸತನಕ್ಕೊಂದು ಬೆಲೆ ಕೊಡ್ತಾರೆ ಅನ್ನೋದನ್ನು ಭಾವಿಸಿದ್ದೀನಿ ಮತ್ತು ಪ್ರಾಮಾಣಿಕವಾಗಿ ನಾನು ನಮ್ಮ ಕ್ಷೇತ್ರದ ಕಟ್ಟ ಕಡೆಯ ಮತದಾರನಿಗೂ ಭೇಟಿಯಾಗಿ ಒಂದು ಮತವನ್ನು ಕೇಳುವಂಥ ಒಂದು ಯಾಕೆ ನನಗೆ ಕೊಡಬೇಕು ಅಂತ ನಾನು ಆ ಸಂದರ್ಭದಲ್ಲಿ ಅವ್ರಿಗೆ ವಿವರಿಸಿ ಹೇಳ್ತೀನಿ